ಚಿಕ್ಕಬಳ್ಳಾಪುರ ಹೊರವಲಯದ ಚಿತ್ರಾವತಿ ಬಳಿ ಗುರುವಾರ ಬೆಳ್ಳಂಬೆಳಗ್ಗೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ ಮಗು ಸೇರಿದಂತೆ 13 ಮಂದಿ ಮೃತಪಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಮಂಜು ಮುಸುಕಿದ ಹಾದಿಯಲ್ಲಿ ನಿಂತಿದ್ದ ಕಂಟೈನರ್ ಲಾರಿಗೆ ಹಿಂದಿನಿಂದ ಟಾಟಾ ಸೊಮೋ ಡಿಕ್ಕಿ ಹೊಡೆದಿದೆ. ಸೊಮೋ ವಾಹನದಲ್ಲಿ ಆಂಧ್ರಪ್ರದೇಶದ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು. ಅದರಲ್ಲಿದ್ದ ಎಲ್ಲಾ 13 ಮಂದಿ ಮೃತಪಟ್ಟಿದ್ದಾರೆ. ಮೃತರಲ್ಲಿ 4 ಮಹಿಳೆಯರು, 9 ಮಂದಿ ಪುರುಷರು ಸೇರಿದ್ದಾರೆ. ಮೃತರು ಬೆಂಗಳೂರು, ಆಂಧ್ರಪ್ರದೇಶ, ದೊಡ್ಡಬಳ್ಳಾಪುರ ನಿವಾಸಿಗಳಾಗಿದ್ದು ಬೆಂಗಳೂರಿಗೆ ಕೆಲಸಕ್ಕೆ ತೆರಳ್ತಾ ಇದ್ರು. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಕಂಟೈನರ್ ಲಾರಿ ಟೈರ್ ಫ್ಯಾಕ್ಟರ್ ಪಕ್ಕ ನಿಂತಿದ್ದು ಹಿಂದಿನಿಂದ ಬಂದ ಟಾಟಾ ಸೊಮೋ ಡಿಕ್ಕಿಯಾಗಿದೆ ಎಂದು ಎಸ್ಪಿ ನಾಗೇಶ್ ತಿಳಿಸಿದ್ರು. ಆಸ್ಪತ್ರೆಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ, ಚಿಕ್ಕಬಳ್ಳಾಪುರದ ಚಿತ್ರಾವತಿ ಸಮೀಪ ಇಂದು ಸಂಭವಿಸಿದ ಭೀಕರ ಅಪಘಾತದಲ್ಲಿ 13 ಮಂದಿ ಮೃತಪಟ್ಟ ಸುದ್ದಿ ತಿಳಿದು ಅತೀವ ನೋವಾಯಿತು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತೇನೆ. ಮೃತ ದುರ್ದೈವಿಗಳ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ನೀಡಲಾಗುವುದು ಎಂದು ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅದು ಕಲೆಕ್ಟ್ ಮಾಡ್ತಾ ಇದೀವಿ. ಆಂಧ್ರದಿಂದ ಬಂದಿದ್ದಾರೆ ಅಂತ ಗೊತ್ತಾಗಿದೆ, ಗೋರಂಟ್ಲ ಕಡೆಯಿಂದ. ಸೊ ನಾವು ಡೀಟೇಲ್ಸ್ ಕಲೆಕ್ಟ್ ಟೋಟಲ್ 13 ಜನ ಇದ್ರು ಅಂತ ನಮಗೆ ಪ್ರಾಥಮಿಕವಾಗಿ ತಿಳಿದು ಬಂದಿದೆ. ಮಾರ್ಚುರಿಯಲ್ಲಿ 12 ಇದೆ, ಒಬ್ಬರು ಇಲ್ಲಿ ಟ್ರೀಟ್ಮೆಂಟ್ ಅಲ್ಲಿ, ಒಬ್ಬರು ತೋಳ್ತಿದ್ರೆ ಡ್ರೈವರ್ ಅವ್ರಿಗೆ ಲೇಡಿನ ಇಲ್ಲ ಇಲ್ಲ ಒಳಗೆ ಲೇಡಿ ಟ್ರೀಟ್ಮೆಂಟ್ ಅಲ್ಲಿ ಲೇಡಿ ಟ್ರೀಟ್ಮೆಂಟ್ ಸರ್. ಆಮೇಲೆ ಅದು ವೆಹಿಕಲ್ ಟ್ರಕ್ ಅಲ್ಲಿ ಕೆಟ್ಟ ನಿಂತಿದ್ದ ಇಲ್ಲ ಹೇಗೆ ನಡೆದಿದೆ ಅದು ಈಗ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ನಮ್ಮ ತಿಳಿದು ಮಟ್ಟಿಗೆ ಆಗ್ತಾನೆ ಸ್ವಲ್ಪ ಮೊದಲು ಅಲ್ಲಿ ಸೈಡ್ಗೆ ಪಾರ್ಕ್ ಮಾಡಿತ್ತು ಅಂತ ಗೊತ್ತಾಯಿತು. ಪಾರ್ಕ್ ಮಾಡಿದ ವೆಹಿಕಲ್ ಬೆಳಿಗ್ಗೆ ಸ್ವಲ್ಪ ಪಾರ್ಕ್ ಜಾಸ್ತಿ ಇದ್ದಿದ್ದರಿಂದ ಪಬ್ಲಿ ಅವ್ರು ಕಾಣಿಸಿಲ್ಲ. ಮಾಡಿ ಹೇಗಾಯ್ತು ಅನ್ನೋದು ಸರ್. ಟ್ರಾಫಿಕ್ ಪೊಲೀಸ್ ಮುಂದೆನೇ ನಡೀತದೆ ಸರ್, ಆಕ್ಸಿಡೆಂಟ್ ದೊಡ್ಡ ಆಕ್ಸಿಡೆಂಟ್ ಯಾವತ್ತಿಗೂ ನಡೆಯಲ್ಲ. ಇಲ್ಲ ಅದು ಸ್ಟ್ರೈಟ್ ರೋಡ್ ಇದೆ. ಸೊ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಮಿಸ್ಟ್ ಜಾಸ್ತಿ ಇತ್ತು. ಸೊ ಏನು ಎಕ್ಸಾಕ್ಟ್ ರೀಸನ್ ಇದಾಗಿರೋದು ಅನ್ನೋದು ತನಿಖೆ ಮುಖಾಂತರ ಪತ್ತೆ ಮಾಡಿ ಕಲೆಕ್ಟಿಂಗ್ ಡೀಟೇಲ್ಸ್. ಒಂದಿಬ್ಬರದ್ದು ಫೋನ್ ಸಿಕ್ಕಿದೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಅವ್ರು ಬರ್ತಾ ಇದ್ದಾರೆ. ಅದೇ ಅವರು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದಾರೆ, ಅವ್ರ ಒಂದೇ ಫ್ಯಾಮಿಲಿಗೆ ಸೇರಿದವ್ರು ಅಲ್ಲ ಅಂತ ಕಾಣಿಸ್ತಾ ಇದೆ. ಅವರೆಲ್ಲ ಬಂದ್ಮೇಲೆ ಕಲೆಕ್ಟ್ ಮಾಡಿ. ಅದೇ ಆಂಧ್ರ ಕರ್ನಾಟಕ ಬಾರ್ಡರ್ ಕಡೆಯವರು ಇದಾರೆ, ಒಂದಿಬ್ಬರು ಆಂಧ್ರ ಅಂತ ಹೇಳಿದ್ದಾರೆ. ಬಟ್ ಎಕ್ಸಾಕ್ಟ್ ಈಗ ಗೋರಂಟ್ಲ ಕಡೆಯಿಂದ ಗಾಡಿ ಬಂದಿದೆ ಅಂತ ನಮ್ಗೆ ಈಗ ಪ್ರಾಥಮಿಕ ಮಾಹಿತಿ, ಬಟ್ ಕನ್ಫರ್ಮ್ ಮಾಡ್ಕೋಬೇಕು.